ಲಂಚ ಸ್ವೀಕರಿಸುವ ವೇಳೆ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಇಲಾಖೆಯಲ್ಲಿ ಮಾಸಿಕ ಬಾಡಿಗೆ ಆಧಾರದಲ್ಲಿ ಕಾರು ಓಡಿಸಿದ್ದ ಚಾಲಕ ನರೇಂದ್ರ ಎಂಬುವರು ಬಾಡಿಗೆ ಬಿಲ್ 34,800 ರೂಪಾಯಿಗಳನ್ನು ನೀಡಲು ಅಧಿಕಾರಿ ಶಿವರಾಜ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂಬ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಇನ್ನು ಅಧಿಕಾರಿ ಹತ್ತಿರ ಕಾರಿನ ಬಾಡಿಗೆಯಿಂದ ತಿಂಗಳ ಕಂತು ಕುಟುಂಬದ ನಿರ್ವಹಣೆ ಮಾಡುತ್ತಿರುವುದು ಎಂದು ಗೋಗರೆದರು ಸಹ ಸ್ಪಂದಿಸದ ಅಧಿಕಾರಿ ದರ್ಪಕ್ಕೆ ಮನನೊಂದು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದ ಪ್ರಯುಕ್ತ ಲೋಕಾಯುಕ್ತ ತಂಡ ದೂರಿನ ಖಚಿತ ಮಾಹಿತಿಯನ್ನು ಆಧರಿಸಿ ಚಿಕ್ಕನಾಯಕನಹಳ್ಳಿ ಬಿಸಿಎಂ ಕಚೇರಿಗೆ ದಾಳಿ ನಡೆಸಿ ಮಾಲೀಕನಿಂದ ಪಡೆದ 34,000 ರೂಪಾಯಿ ಹಣವನ್ನು ಪತ್ತೆಹಚ್ಚಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು ತುಮಕೂರು ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಡಿವೈಎಸ್ಪಿ ಹರೀಶ್, ಇನ್ಸ್ಪೆಕ್ಟರ್ ರಾಮರೆಡ್ಡಿ, ಸಲೀಂ, ಕಾನ್ಸ್ಟೇಬಲ್ ಯತಿಗೌಡ, ಬೇಬಿ ರಾಣಿ ಇತರರು ಹಾಜರಿದ್ದರು. ಹಾ ಸರ್, ಇಲ್ಲಿ ನಾವು ಬೋರ್ಡ್ ತಕ್ಕಂತೀವಿ ಅಷ್ಟೇ. ಹಾ ಆಯ್ತು ಆಯ್ತು, ಓಕೆ. ಹಾ ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.